ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಜನ ತುಂಬಾ ಕ್ವೆಶ್ಚನ್ಸ್ ಕೇಳ್ತಾನೆ ಇದ್ದಾರೆ ಅವರೆಲ್ಲ ಕೇಳಿರತಕ್ಕಂತ ಪ್ರಶ್ನೆಗೆ ಈಗಾಗಲೇ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಸೋ ಮತ್ತೊಂದು ಸಲ ಅವರಿಗೆ ಮಾಹಿತಿಗಾಗಿ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಿತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋದು ಬಹಳ ಪ್ರಮುಖವಾದ ಎರಡು ಪ್ರಶ್ನೆ ಏನು ಬರ್ತಾ ಇದೆ ಈಗ ಅವರಿಂದ ಅಂದ್ರೆ ಟಿಟಿ ಆಸ್ಪಿರೆಂಟ್ಸ್ ಯಾರೆಲ್ಲ ಈಗ ಟಿಟಿ ಎಕ್ಸಾಮ್ ಫೇಸ್ ಮಾಡಿದ್ರೋ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿರತಕ್ಕಂತ ಅಭ್ಯರ್ಥಿಗಳಿಂದ ಅಂದ್ರೆ ಮೊದಲನೇದು ಬಂದು ಟಿಟಿ ರಿಸಲ್ಟ್ ಯಾವಾಗ ಅಂತ ಕೇಳಿದ್ರೆ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಮತ್ತೊಂದು ಬಂದು ಸರ್ ಈಗ ಟಿಟಿ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ಸ್ ಡಿಸ್ಕ್ಲೋಸ್ ಆದಮೇಲೆ ಆಫೀಷಿಯಲ್ ವೆಬ್ಸೈಟ್ ಅಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಬಿಟ್ಟಿದ್ರು ಅದೆಲ್ಲ ಕೂಡ ಕ್ಲೋಸ್ ಆಗಿದೆ ಬಟ್ ಇಲ್ಲಿ ಏನಾಗಿದೆ ಅಬ್ಜೆಕ್ಷನ್ ಆಗ್ತವರಿಗೆ ಮಾತ್ರ ಗ್ರೇಸ್ ಮಾಸ್ಕ್ ಅಪ್ಲಿಕೇಬಲ್ ಆಗುತ್ತಾ ಅಥವಾ ಮತ್ತೊಂದು ಕ್ಯಾನ್ಸರ್ಸ್ ಅಪ್ಲಿಕೇಬಲ್ ಆಗುತ್ತಾ ಅಥವಾ ಅಬ್ಜೆಕ್ಷನ್ ಆಗದೇ ಇರೋರಿಗೆ ಅದು ಅಪ್ಲಿಕೇಬಲ್ ಆಗಲ್ವಾ ಸಿಗಲ್ವಾ ಇನ್ ಕೇಸ್ ಏನಾದರೂ ಡಿಪಾರ್ಟ್ಮೆಂಟ್ ಅವರು ಗ್ರೇಸ್ ಮಾಸ್ಕ್ ಕೊಡ್ತಕ್ಕಂಥ ಅವಕಾಶಗಳಿದ್ದಾಗ ಇವರಿಗೆ ಅದು ಅಪ್ಲಿಕೇಬಲ್ ಆಗಲ್ವಾ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ವಿಡಿಯೋಗಳನ್ನು ಈಗಾಗಲೇ ಮಾಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಸೋ ಮತ್ತೊಂದು ಸಲ ನೀವು ನೋಡಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನಾನು ಆ ಎರಡು ವಿಡಿಯೋ ಲಿಂಕ್ ಅನ್ನು ದಯಮಾಡಿ ಅಲ್ಲಿ ಮತ್ತೊಂದು ಸಲ ನೋಡಿ ಬಟ್ ಈಗ ನಾನು ನೀವು ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಟಿಟಿ ರಿಸಲ್ಟ್ ಯಾವಾಗ ಬರುತ್ತೆ ಮೊದಲು ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಈಗ ಏನು ನೋಡಿ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರ ಏನಾಗಿದೆ ಈಗ ಸೊ ಮೊದಲನೇ ಹಂತದ ಕ್ಯಾನ್ಸರ್ಸ್ ಡಿಸ್ಕ್ಲೋಸ್ ಆಗಿ ಅಬ್ಜೆಕ್ಷನ್ ಡೇಟ್ ಕ್ಲೋಸ್ ಆಗಿದೆ ಈಗ ಏನಾಗಬೇಕೀಗ ಟಿಟಿ ರಿಸಲ್ಟ್ ಬರಲಿಕ್ಕಿಂತ ಮುಂಚೆ ಸೊ ಮತ್ತೊಂದು ಅಂತಿಮ ಕೀ ಉತ್ತರ ಬಿಡುಗಡೆ ಆಗಬೇಕು ವೆಬ್ಸೈಟ್ ಮುಖಾಂತರ ಸೊ ಆ ಅಂತಿಮ ಉತ್ತರ ಬಿಡುಗಡೆ ಆದಂಥ ಕೆಲವೇ ದಿನಗಳಲ್ಲಿ ನಿಮಗೆ ದಟ್ ಮೀನ್ಸ್ ನನ್ನ ಪ್ರಕಾರವಾಗಿ ಅಕಾರ್ಡಿಂಗ್ ಟು ಇನ್ ಮೈ ಒಪಿನಿಯನ್ ಹಿಯರ್ ದಟ್ ಈಸ್ ಒಂದು ಕೀ ಆನ್ಸರ್ ಫೈನಲ್ ಕೀ ಆನ್ಸರ್ಸ್ ಬಂದು ವಿತ್ ಇನ್ ವೀಕ್ ಕೂಡ ನಿಮಗೆ ಟಿಟಿ ರಿಸಲ್ಟು ಡಿಸ್ಕ್ಲೋಸ್ ಆಗುತ್ತೆ ನನ್ನ ಪ್ರಕಾರ ದಿಸ್ ಮಂತ್ ಎಂಡ್ ಅಥವಾ ಮ್ಯಾಕ್ಸಿಮಮ್ ನೆಕ್ಸ್ಟ್ ಮಂತು ಎರಡನೇ ತಾರೀಕು ಇಲ್ಲ ಮೂರನೇ ತಾರೀಕು ಒಳಗಡೆ ಅಷ್ಟೊತ್ತಿಗೆಲ್ಲ ನಿಮಗೆ ಸೊ ಟಿಟಿ ರಿಸಲ್ಟು ಡಿಸ್ಕ್ಲೋಸ್ ಆಗ್ಬೋದು ಅಂತಕ್ಕಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ ಏಕೆಂದರೆ ಲಾಸ್ಟ್ ಟೈಮ್ ಟಿಟಿ ಎಕ್ಸಾಮ್ ಕಂಡಕ್ಟ್ ಮಾಡಾದಮೇಲೆ ಇಡೀ ಟಿಟಿ ಪರೀಕ್ಷೆಯ ಒಂದು ಇಡೀ ಪ್ರಕ್ರಿಯೆಯನ್ನು ಕೇವಲ 50ರಿಂದ 55 ದಿನಗಳ ಒಳಗಡೆ ಮಾತ್ರ ಎಲ್ಲವನ್ನು ಆ ಎಲ್ಲ ಪೂರ್ಣ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿದರು ಹಾಗಾಗಿ ನಿಮಗೆ ತುಂಬ ಸಲ ಏನು ಕಾಯಿಸಿಕ್ಕೆ ಹೋಗಲ್ಲ ಯಾಕಂದರೆ ಒಂದು ಸಲ ಫೈನಲ್ ಕ್ಯಾನ್ಸಸ್ ಬಂತು ಅಂದರೆ OMR ಸ್ಕ್ಯಾನ್ ಆಗಿರೋದ್ರಿಂದ ಅಂತಿಮ ಕೀವತಗಳನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ ಅವರು ಭಾಳ ಬೇಗ ನಿಮಗೆ ರಿಸಲ್ಟನ್ನು ಡಿಸ್ಕ್ಲೋಸ್ ಮಾಡಲಿಕ್ಕೆ ಅವರು ಪ್ರಕ್ರಿಯೆಯನ್ನು ಪೂರ್ಣ ಮಾಡ್ತಾರೆ ಹಾಗಾಗಿ ಸೊ ವೆಯ್ಟ್ ಮಾಡಬೇಕಾಗತ್ತೆ ನಾನು ಕಳೆದ ವಿಡಿಯೋಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮಗೆ ಬ್ರೀಫಾಗಿ ಮಾಹಿತಿ ಕೊಟ್ಟಿದೆ ಈಗಲೂ ಕೂಡ ತುಂಬ ಜನ ಪಾಪ ಕೇಳ್ತಾನೆ ಇದ್ದಾರೆ ಯಾಕಂದರೆ ಅವರು ಬಟ್ ಇದೇ ಪ್ರಾಬ್ಲಮ್ಮು ಈಗ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಬೆಲ್ ಐಕನ್ ಕ್ಲಿಕ್ ಮಾಡಲ್ಲ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು ನೀವು ಕೆಲವೊಂದು ವಿಡಿಯೋ ಸ್ಕಿಪ್ ಆಗಿಬಿಡುತ್ತೆ ಪ್ರೀವಿಯಸ್ ವಿಡಿಯೋ ನೋಡಲ್ಲ ಅವರು ಹೊಸ ವಿಡಿಯೋ ನೋಡಿದಾಗ ಏನಾಗುತ್ತೆ ಕೆಲವೊಂದು ಹಳೆಯ ಇನ್ಫಾರ್ಮೇಷನ್ಸ್ ಅವ್ರಿಗೆ ಕನ್ವೇ ಆಗಲ್ಲ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸು 3, 4, 5 ಹಿಂಗೆಲ್ಲ ಡಿಪಾರ್ಟ್ಮೆಂಟವ್ರು ಕೊಡಲ್ಲ ತುಂಬ ರೇರ್ ಅದು ಎಲ್ಲೋ ತೀರಾ ದೊಡ್ಡ ಪ್ರಮಾಣದಲ್ಲಿ ಕ್ವೆಶನ್ಸ್ ಅವ್ರ ಕಡೆಯಿಂದ ತಪ್ಪಾದರೆ ಮಾತ್ರ ಕೊಡುವಂಥದ್ದು ಅಂಥ ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ಸಾಕಷ್ಟು ಅಲ್ಲ ಕ್ವೆಶನ್ ಡಿಲೀಟ್ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ರೇಸ್ ಕೊಡಲ್ಲ ಅವರು ಒಂದು 3, 4 ಪ್ರಶ್ನೆಯನ್ನೇ ತಪ್ಪು ಮಾಡಿದ್ರೆ ಇಲಾಖೆಯವರು ತಪ್ಪು ಮಾಡಿದ್ರೆ ಈಗ ಅಬ್ಜೆಕ್ಷನ್ ಆಗ್ತದೆ ನಂತರದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈಗ ಅಧಿಕೃತವಾದ ದಾಖಲೆ ಇಟ್ಕೊಂಡು ಈಗ ಯಾರು ಅಬ್ಜೆಕ್ಷನ್ ಮಾಡಿರ್ತಾರೆ ಅದನ್ನು ರೆಫರ್ ಮಾಡಿದಾಗ ಓ ನಮ್ಮ ಕಡೆಯಿಂದನೇ ತಪ್ಪಾಗಿಬಿಟ್ಟಿದೆ ನಾವು ಪ್ರಶ್ನೆಗೆ ಪೂರಕವಾದ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿಲ್ಲ ಅಥವಾ ಪ್ರಶ್ನೆಯೇ ತಪ್ಪು ಕೊಟ್ಬಿಟ್ಟಿದ್ವಿ ಹೀಗೆಲ್ಲ ಅವ್ರಿಗೆ ಅನಿಸಿದಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಆನ್ಸರ್ಸ್ ಅವ್ರ ಕಡೆಯಿಂದ ತಪ್ಪಾಗಿದ್ದಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅವರು ಅಂಥ ಟೈಮಲ್ಲಿ ಏನು ಮಾಡಿಬಿಡ್ತಾರೆ ಕ್ವೆಶನ್ ಡಿಲೀಟ್ ಮಾಡಿಬಿಡ್ತಾರೆ ಕ್ವೆಶನ್ ಡಿಲೀಟ್ ಮಾಡ್ತು ಅಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಅದು ಪ್ಲಸ್ ಪಾಯಿಂಟ್ ನಿಮಗೆ ಆಗುತ್ತೆ ಸೊ ಹೇಗೆ ಅಂದರೆ ಎಲಿಜಿಬಲ್ ಮಾರ್ಕ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ನಿಮಗೆ ಆಯ್ತಾ ಸೊ ಒಂದು ಕ್ವೆಶನ್ನು ಅಥವಾ 2 ಕ್ವೆಶನ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಎಲಿಜಿಬಲ್ ಮಾರ್ಕ್ಸ್ ಕ್ಯಾಟಗರಿ ವೈಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಆವಾಗ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವೆಶನ್ಸು 150 ಇರೋದು 2 ಕ್ವೆಶನ್ ಡಿಲೀಟ್ ಮಾಡಿದಾಗ ಎಷ್ಟಾಗುತ್ತೆ 148 ಆಗುತ್ತೆ ಅಥವಾ ಅವ್ರಿಗೆ ಗ್ರೇಸ್ ಕೊಟ್ಟಾಗ ಏನಾಗುತ್ತೆ 1 or 2 ಮಾರ್ಕ್ಸು ನಿಮಗೆ ಇನ್ಕ್ರೀಸ್ ಆಗುತ್ತೆ ಇವೆಲ್ಲ ಇರುತ್ತೆ ನಿಮಗೆ ಇವೆಲ್ಲವೂ ಗೊತ್ತಾಗಬೇಕು ಅಂದರೆ ಸೊ ಫೈನಲ್ ಕ್ಯಾನ್ಸರ್ಸ್ಗೆ ವೆಯ್ಟ್ ಮಾಡಲೇಬೇಕು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಪೇಪರ್ 1ನಲ್ಲಿ ಈಗಾಗಲೇ ಮೊದಲನೇ ಹಂತದ ಕ್ಯಾನ್ಸರ್ಸಲ್ಲಿ ಒಂದೇ ಕ್ವೆಶನ್ ಮಾತ್ರ ಡಿಲೀಟ್ ಮಾಡಿದ್ದಾರೆ ಪೇಪರ್ 2ನಲ್ಲಿ ಯಾವುದೂ ಆಗಿರಲಿಲ್ಲ ಈಗ ಫೈನಲ್ ಕ್ಯಾನ್ಸರ್ಸಲ್ಲಿ ಪೇಪರ್ 2ನಲ್ಲೂ ಆಗ್ತಕ್ಕಂಥ ಚಾನ್ಸಸ್ ಇರ್ಬೋದು ಯಾರಿಗೆ ಗೊತ್ತೋ ಅದು ಯಾರೂ ಕೂಡ ಹೇಳಲಿಕ್ಕಾಗಲ್ಲ ಬಟ್ ಇವೆಲ್ಲವೂ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರು ಈಗ ಅಬ್ಜೆಕ್ಷನ್ ಹಾಕಿರೋದನ್ನೆಲ್ಲ ನೀಟಾಗಿ ವೆರಿಫೈಡ್ ಮಾಡಿ ಫೈನಲ್ ಕ್ಯಾನ್ಸರ್ಸ್ನ ಡಿಸ್ಕ್ಲೋಸ್ ಮಾಡಿದಾಗ ಸೊ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಯೂಟ್ಯೂಬರ್ ಆಗಲಿ ಯಾರನ್ನೇ ಕೇಳಿದ್ರು ಅವರು ಆಕ್ಯುರೇಟ್ ಆಗಿ ಹೇಳೋರು ಅವರು ಇಷ್ಟೇ ಗ್ರೇಸ್ ಮಾಸ್ ಬರುತ್ತೆ ಹೆಂಗಾಗುತ್ತೆ ಅಂತ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಅವಾಗ ಏನಾಗುತ್ತೆ ನಿಮಗೆ ಸೊ ಟೋಟಲ್ ನಂಬರ್ ಆಫ್ ಕ್ವೆಶನ್ಸಲ್ಲಿ ಎಷ್ಟು ಡಿಲೀಟ್ ಆಗಿದೆ ಗ್ರೇಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಇನ್ ಕೇಸ್ ಗ್ರೇಸ್ ಮಾರ್ಕ್ಸು ಕೊಟ್ಟಾಗ ಹಳೆಯ ಕ್ಯಾನ್ಸರ್ಸ್ಗಿಂತ ಹೊಸ ಕ್ಯಾನ್ಸರ್ಸಲ್ಲಿ ಚೇಂಜಸ್ದಾಗ ಏನಾಗುತ್ತೆ ನಿಮಗೆ ಒಂದು ಯೆಲ್ಲೋ ಕಲರಲ್ಲಿ ಅವರು ಶೇಡ್ ಮಾಡಿರ್ತಾರೆ ಆವಾಗ ನಿಮಗೆ ಆ ವ್ಯತ್ಯಾಸಗಳು ಗೊತ್ತಾಗುತ್ತೆ ಮೊದಲನೇ ಹಂತದ ಕ್ಯಾನ್ಸರ್ಸು ಮತ್ತು ಎರಡನೇ ಹಂತದ ಕ್ಯಾನ್ಸರ್ಸ್ಗೂ ಹಾಗಾಗಿ ದಯಮಾಡಿ ನೀವು ಫೈನಲ್ ಕ್ಯಾನ್ಸರ್ಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ದಯಮಾಡಿ ವೆಯ್ಟ್ ಮಾಡಿ ಸೊ ವಿತಿನ್ ಫ್ಯೂ ಡೇಸಲ್ಲಿ ಬರುತ್ತೆ ಈಗಾಗಲೇ ಅಬ್ಜೆಕ್ಷನ್ಗೆ ಅದನ್ನು ಫೈಲ್ ಮಾಡಿ ತುಂಬ ಡೇಟ್ ಕ್ಲೋಸ್ ಆಗಿ ತುಂಬ ದಿನ ಆಯಿತು ಇನ್ನೇನಪ್ಪ ಅಂದರೆ ಸೊ ವಿತಿನ್ ಕೆಲವೇ ದಿನಗಳಲ್ಲಿ ನಿಮಗೆ ಫೈನಲ್ ಕ್ಯಾನ್ಸರ್
ಅಂತಿಮ ಕ್ಯೂ ಉತ್ತರ ಬಂತು ಅಂದ ತಕ್ಷಣ ನಿಮಗೆ ಅಟ್ ದ ಸೇಮ್ ಟೈಮ್ ರಿಸಲ್ಟ್ ಅನ್ನು ಡಿಸ್ಕ್ಲೋಸ್ ಮಾಡ್ತಕ್ಕಂತ ಚಾನ್ಸಸ್ ಕೂಡ ಇರುತ್ತೆ. ಯಾವ ಹೆಂಗ್ ಬೇಕಾದ್ರೂ ಅವರು ಮಾಡಬಹುದು ಡಿಪಾರ್ಟ್ಮೆಂಟ್ ಅವರು. ಹಾಗಾಗಿ ದಯಮಾಡಿ ವೇಟ್ ಮಾಡಿ. ಸೊ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.